ಹುಲಿಯೂರು ದುರ್ಗ ಹೆದ್ದಾರಿಯ ಮಧ್ಯದಲ್ಲಿ ಹೊಸದಾಗಿ ನಿರ್ಮಿಸಿರುವ ಟೋಲ್ನ 35 ಜನ ಸಿಬ್ಬಂದಿಗಳಿಗೆ ಯಾವುದೇ ಇಎಸ್ಐ ಪಿಎಫ್ ನೀಡಿಲ್ಲ ಎಂದು ಪ್ರತಿಭಟನೆ ನಡೆಸಿದರು. ಕಳೆದ ಒಂದು ವರ್ಷಗಳಿಂದ ವಿಪ್ರೋ ಇನ್ ಸೊಲ್ಯೂಷನ್ ಎಂಬ ಕಂಪನಿಯಿಂದ ಸಾರ್ವಜನಿಕರ ವಾಹನಗಳಿಂದ ಟೋಲ್ ಸಂಗ್ರಹಿಸಲಾಗುತ್ತಿದೆ. ಇಲ್ಲಿ ಕಾರ್ಯನಿರ್ವಹಿಸುವ 35 ಜನ ಸಿಬ್ಬಂದಿಗಳಿಗೆ ಕೇವಲ 8,000 ಸಂಬಳ ನೀಡುತ್ತಿದ್ದಾರೆ. ನಮಗೆ ನೀಡಬೇಕಾದ ಇಎಸ್ಐ ಪಿಎಫ್ ಸೇರಿದಂತೆ ಯಾವುದೇ ಸೌಲತ್ತುಗಳನ್ನು ಇದುವರೆಗೂ ನೀಡಿಲ್ಲ ಎಂದು ಇಲ್ಲಿನ ಕಾರ್ಮಿಕರ ಆರೋಪ. ಈ ಹಿನ್ನೆಲೆಯಲ್ಲಿ ಆಕ್ರೋಶಗೊಂಡ ಸಿಬ್ಬಂದಿಗಳು ಟೋಲ್ ಕರ್ತವ್ಯದಿಂದ ಹಿಂದುಳಿದು ಪ್ರತಿಭಟನೆ ನಡೆಸಿದರು. ಘಟನಾ ಸ್ಥಳಕ್ಕೆ ಆಗಮಿಸಿದ ಹುಲಿಯೂರುದುರ್ಗ ಪಿಎಸ್ಐ ಹಾಗೂ ವ್ಯವಸ್ಥಾಪಕ ಹನುಮಂತ ಸೇರಿದಂತೆ ಇತರರು ಮಧ್ಯಸ್ಥಿಕೆ ವಹಿಸಿ ಕೆಲವೇ ದಿನಗಳಲ್ಲಿ ನೀಡಬೇಕಾದ ಸೌಲತ್ತು ನೀಡುತ್ತೇವೆ ಎಂದು ಭರವಸೆ ನೀಡಿದರು. ಕುಣಿಗಲ್ ಪಟ್ಟಣದ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಬುಧವಾರ ರಸಗ್ರಹಣ ಸಾಹಿತ್ಯ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಡಾಕ್ಟರ್ ಕಪ್ಪನಿಪಾಳ್ಯ ರಮೇಶ್, ಸಂಪತ್ತನ್ನು ದೋಚುವುದಕ್ಕೆ ಬೇಕಾದಷ್ಟು ಕಳ್ಳರಿದ್ದಾರೆ, ಆದರೆ ಜ್ಞಾನ ಸಂಪತ್ತನ್ನು ಹಂಚಲು ಹಲವಾರು ಸಾಹಿತ್ಯಾಭಿಮಾನಿಗಳಿದ್ದಾರೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ತುಮಕೂರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ಬಾಹಾ ರಾಮಕುಮಾರಿ ಮಾತನಾಡಿ, ಸಾಹಿತ್ಯವನ್ನು ಸವಿಯೋಣ, ಸಾಹಿತ್ಯ ಎಲ್ಲರ ಪರಂಪರೆಯಾಗಿ ಬೆಳೆಸಬೇಕೆಂದು ಮಕ್ಕಳಿಗೆ ತಿಳಿ ಹೇಳಿದರು. ಲೇಖಕರಾದ ಗೀತಾ ವಸಂತ್ ಮಾತನಾಡುತ್ತಾ, ಸಾಹಿತ್ಯವನ್ನು ರಸ ಕವಳದಂತೆ ನಾವು ಅದನ್ನು ಮೈಗೂಡಿಸಿಕೊಂಡಾಗ ರಸಗ್ರಹಣ ಉಂಟಾಗುತ್ತದೆ, ಅದರ ಸವಿಯನ್ನು ಸವಿಯಲು ವಿದ್ಯಾರ್ಥಿಗಳು ಮುಂಬರಬೇಕೆಂದು ತಿಳಿಸಿದರು. ಲಯನ್ಸ್ ದಿನೇಶ್ ಮಾತನಾಡಿ, ಪ್ರಥಮ ದರ್ಜೆ ಕಾಲೇಜಿನೊಂದಿಗೆ ಇನ್ನಷ್ಟು ಕಾರ್ಯಕ್ರಮಗಳನ್ನು ನಾವು ರೂಪಿಸಬೇಕೆಂದು ಆಶಯ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆಯ ಗವ್ಯಪ್ಪ ಹಾಗೂ ಪ್ರಾಧ್ಯಾಪಕರಾದ ವಿಶ್ವೇಶ್ವರಯ್ಯ ಮತ್ತು ಡಾಕ್ಟರ್ ಗೋವಿಂದರಾಜು ಸೇರಿದಂತೆ ಹಲವಾರು ಸಾಹಿತ್ಯಾಭಿಮಾನಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಪ್ರಾಂಶುಪಾಲರಾದ ಡಾಕ್ಟರ್ ಟಿ ನಿಂಗಯ್ಯ, ಮುಂದಿನ ದಿನಗಳಲ್ಲಿ ಪ್ರಥಮ ದರ್ಜೆ ಕಾಲೇಜು ಇನ್ನಷ್ಟು ಹೊಸ ಕೆಲಸದ ಜೊತೆಗೆ ಕಾರ್ಯಕ್ರಮ ನೀಡುತ್ತದೆ ಎಂದರು. ಕುಣಿಗಲ್ ತಾಲೂಕಿನ ಕೈಗಾರಿಕಾ ಪ್ರದೇಶ ಇಂಡೋ ಸ್ಪ್ಯಾನಿಷ್ ನಲ್ಲಿ ಪುರಸಭಾ ಉಪಾಧ್ಯಕ್ಷರಾದ ಮಂಜುಳಾ ಮಾತನಾಡಿದರು. ಮಹಿಳಾ ದಿನಾಚರಣೆಯಂದು ಮಾತ್ರ ಮಹಿಳೆಯರನ್ನು ಗೌರವಿಸುವ ಸಂಪ್ರದಾಯ ನಮ್ಮಲ್ಲಿ ಬೇಡ, ಪ್ರತಿದಿನ ಕೂಡ ಮಹಿಳೆಯರನ್ನು ಗೌರವಿಸಬೇಕಾಗಿದೆ ಎಂದರು. ಆಧುನಿಕ ಮಹಿಳೆ ಎಲ್ಲ ಕ್ಷೇತ್ರಗಳಲ್ಲಿ ತನ್ನದೇ ಆದ ಛಾಪು ಮೂಡಿಸುತ್ತಿದ್ದಾಳೆ. ಅವಳಿಗೆ ಪುರುಷ ಪ್ರಧಾನ ಸಮಾಜ ಉತ್ತಮ ರೀತಿ ಬೆಂಬಲ ಪ್ರೋತ್ಸಾಹ ನೀಡಬೇಕು ಎಂದರು. ಪ್ರತಿಯೊಬ್ಬರೂ ಕೂಡ ಮಹಿಳೆಯನ್ನು ಸಮಾನವಾಗಿ ಕಂಡಾಗ ಮಾತ್ರ ಮಹಿಳಾ ದಿನಾಚರಣೆಗೆ ಅರ್ಥ ಬರುತ್ತದೆ. ಯಾರು ಮಹಿಳೆಯರನ್ನು ಪ್ರೀತಿಸುತ್ತಾರೋ ಗೌರವಿಸುತ್ತಾರೋ ಅಂಥ ಕಡೆ ಲಕ್ಷ್ಮಿ ಇರುತ್ತಾಳೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಕಂಪನಿಯ ವ್ಯವಸ್ಥಾಪಕರು ಸೇರಿದಂತೆ 100+ ಜನ ಮಹಿಳಾ ಸಿಬ್ಬಂದಿಗಳು ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಸ್ನೇಹಿತರೆ, ನೀವಿನ್ನೂ ವಸಂತವಾಣಿ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಕ್ಷಣ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದ ಬೆಲ್ ಬಟನ್ ಪ್ರೆಸ್ ಮಾಡಿ.